ಬೆಂಗಳೂರಿನ ಪ್ರತಿಷ್ಠಿತ ಪೀಪಲ್ಸ್ ಟ್ರೀ ಆಸ್ಪತ್ರೆಯ ವೈದ್ಯರು ಎಡವಟ್ಟು ಮಾಡಿಕೊಂಡಿದ್ದಾರೆ. ಗುರುಗುಂಟೆಪಾಳ್ಯದಲ್ಲಿ ಇರುವಂತಹ ಪೀಪಲ್ಸ್ ಟ್ರೀ ಆಸ್ಪತ್ರೆಯ ವಿರುದ್ಧ ಆರೋಪ ಕೇಳಿಬಂದಿದೆ. ನಿರಂಜನ್ ಎಂಬ ಮಗುವಿಗೆ ತಪ್ಪು ಔಷಧಿಯನ್ನ ವೈದ್ಯರು ನೀಡಿದ್ದಾರೆ ಅನ್ನುವಂತ ಆರೋಪ. ಬೆಂಗಳೂರಿನ ಪೀಪಲ್ಸ್ ಟ್ರೀ ಆಸ್ಪತ್ರೆಯ ವೈದ್ಯರು ಎಡವಟ್ಟು ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗುರುಗುಂಟೆಪಾಳ್ಯದಲ್ಲಿರುವಂತಹ ಪೀಪಲ್ಸ್ ಟ್ರೀ ಆಸ್ಪತ್ರೆಯ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ನಿರಂ ಜೈನ್ ಅನ್ನುವಂಥ ಮಗುವಿಗೆ ತಪ್ಪು ಔಷಧಿಯನ್ನ ವೈದ್ಯರು ನೀಡಿದ್ದಾರೆ. ಇದರಿಂದಾಗಿ ಮಗು ಬುದ್ಧಿ ಭ್ರಮಣೆಗೆ ಒಳಗಾಗಿದೆ ಅನ್ನುವಂಥ ಮಾಹಿತಿ. ಇದರಿಂದ ಪೋಷಕರು ನೊಂದಂತ ಪೋಷಕರು ಆಸ್ಪತ್ರೆ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಗುವಿನ ಬದುಕನ್ನ ಉಳಿಸಿಕೊಡಿ, ಇಲ್ಲದಿದ್ರೆ ಆಸ್ಪತ್ರೆಯನ್ನ ಮುಚ್ಚಿ ಅಂತ ಆಗ್ರಹಿಸ್ತಾ ಇದ್ದಾರೆ. ನಿರಂ ಜೈನ್ ಅನ್ನುವಂತ ಮಗುವಿಗೆ ಪೀಪಲ್ಸ್ ಟ್ರೀ ಆಸ್ಪತ್ರೆಯ ವೈದ್ಯರು ತಪ್ಪು ಔಷಧಿ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ. ತಪ್ಪು ಔಷಧಿಯ ಪರಿಣಾಮ ಆಗಿ ಮಗು ಬುದ್ಧಿಮಾಂದ್ಯವಾಗಿದೆ, ಬುದ್ಧಿ ಭ್ರಮಣೆಗೊಳಗಾಗಿದೆ ಅನ್ನುವಂತ ಮಾಹಿತಿ ಇದೆ. ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಸ್ಪತ್ರೆಯ ಎದುರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಒಂದೋ ಮಗುವಿನ ಬದುಕನ್ನ ಉಳಿಸಿಕೊಡಿ, ಇಲ್ಲ ಅಂತಾದ್ರೆ ಹಾಸ್ಪಿಟಲ್ ಅನ್ನ ಮುಚ್ಚಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ದೀಪ್ತಿ, ಈಗ ಮಗುವಿಗೆ ತಪ್ಪು ಔಷಧಿ ಕೊಟ್ಟಿದ್ದಾರೆ ಅನ್ನುವುದು ಪೋಷಕರ ಆರೋಪ. ಯಾವಾಗ ಆಯ್ತು ಇದು ಇನ್ಸಿಡೆಂಟ್? ಈಗ ಪೋಷಕರು ಏನಂತಿದ್ದಾರೆ? ರಕ್ಷಕ್ ಸಿಟಿ ಪೀಪಲ್ ಟ್ರೀ ಆಸ್ಪತ್ರೆ ಗುರುಗುಂಟೆಪಾಳ್ಯದಲ್ಲಿರುವಂತಹ ಈ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಕಳೆದ ವರ್ಷ ಅಂದ್ರೆ 2017 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಆಗ ಒಂದು ವರ್ಷ ಇತ್ತು ಮಗುಗೆ, ನಿರಂಜನ್ ಅಂತ ಹೇಳಿ. ಮಗುಗೆ ಸಾಮಾನ್ಯ ಜ್ವರ ಕಾಣಿಸಿತ್ತು ಆ ಟೈಮಲ್ಲಿ. ಹಾಗಾಗಿ ಪೋಷಕರು ಎಂದಿನಂತೆ ಪ್ರತಿ ಸತಿ ಅವರು ಮಗುವನ್ನ ತೋರಿಸುವಂತೆ ಪೀಪಲ್ ಟ್ರೀ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಬಂದು ಮಗುವನ್ನ ತೋರಿಸ್ತಾರೆ. ಆ ಟೈಮಲ್ಲಿ ಸುಪ್ರಜಾ ಚಂದ್ರಶೇಖರ್ ಅಂತ ನಾರ್ಮಲ್ ಆಗಿ ಈ ಫ್ಯಾಮಿಲಿ ಡಾಕ್ಟರ್ ಆಗಿರ್ತಾರೆ, ಅವರು ಆ ದಿನ ಇರೋದಿಲ್ಲ. ಹಾಗಾಗಿ ಬೇರೆ ಡಾಕ್ಟರು ಮಗುಗೆ ಔಷಧಿಯನ್ನ ಬರ್ಕೊಟ್ಟು 3 ದಿನ ಜ್ವರದ ಮಾತ್ರೆಯನ್ನ ಕೊಡ್ತಾರೆ. ಆದ್ರೆ 3 ದಿನನೂ ಜ್ವರ ಕಮ್ಮಿ ಆಗದಿರುವಂತಹ ಹಿನ್ನೆಲೆಯಲ್ಲಿ ಪೋಷಕರು ಮತ್ತೊಮ್ಮೆ ಮಗುವನ್ನ ಪೀಪಲ್ ಟ್ರೀ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಆಗ ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್ ಅವ್ರು ಇರ್ತಾರೆ, ಅವರು ನೋಡಿ ಮಗುಗೆ ಏನೋ ತೊಂದರೆ ಇಲ್ಲ, ಸಾಮಾನ್ಯ ಜ್ವರ ಕಾಡಿದೆ, ಹಾಗಾಗಿ ನೆಬಲೈಸೇಷನ್ ಮಾಡೋಣ 3 ದಿವಸ ಅಂತ ಹೇಳಿ 3 ದಿನದ ಟ್ರೀಟ್ಮೆಂಟ್ ಅನ್ನ ಬರ್ಕೊಡ್ತಾರೆ. ಇದಾಗಿಯೂ ಕೂಡ ಮಗುವಿನ ಆರೋಗ್ಯದಲ್ಲಿ ಯಾವುದೇ ರೀತಿಯಾಗಿ ಚೇತರಿಕೆ ಕಂಡು ಬರೋದಿಲ್ಲ. ಹಾಗಾಗಿ ಗಾಬರಿಗೊಂಡಂತಹ ಪೋಷಕರು ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ 3 ದಿವಸ ಬಿಟ್ಟು, ಅಂದ್ರೆ ಒಟ್ಟು 6 ದಿನ ಆದ ಮೇಲೆ ಮತ್ತೊಮ್ಮೆ ಆಸ್ಪತ್ರೆಗೆ ಕರ್ಕೊಂಡು ಬರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಸುಪ್ರಜಾ ಚಂದ್ರಶೇಖರ್ ಅವರು ಮಗುವಿಗೆ ಯಾವ ಸಮಸ್ಯೆ ಕಾಡ್ತಾ ಇದೆ, ಯಾಕೆ ಜ್ವರ ನಿಲ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿಲ್ಲ, ಹಾಗಾಗಿ ಹೆಚ್ಚಿನ ಚಿಕಿತ್ಸೆಯನ್ನ ನೀಡೋಣ, ಒಂದ್ ಕೆಲಸ ಮಾಡಿ ನೀವು ಇಲ್ಲೇ ಆಸ್ಪತ್ರೆಯಲ್ಲಿ ಮಗುವನ್ನ ಅಡ್ಮಿಟ್ ಮಾಡಿ ಅಂತಾನು ಕೂಡ ಹೇಳ್ತಾರೆ. ಡಾಕ್ಟರ್ ಹೇಳಿರೋ ರೀತಿ ಪೋಷಕರು ಕೂಡ ಮಗುವನ್ನ ಆ ದಿನ ಅಡ್ಮಿಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮಗುವಿಗೆ ನೆಬಲೈಸೇಷನ್ ಕೂಡ ಆಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಟ್ರೈನಿ ಮೆಡಿಕಲ್ ಸ್ಟೂಡೆಂಟ್ ಒಬ್ಬ ವಾರ್ಡ್ಗೆ ಬರ್ತಾನೆ, ಬಂದು ಇಂಜೆಕ್ಷನ್ ಅನ್ನ ಕೊಡ್ಲಿಕ್ಕೆ ಅಂತ ಮುಂದಾಗ್ತಾನೆ. ಆಗ ಪೋಷಕರು ಮತ್ತೊಮ್ಮೆ ಅವನನ್ನ ಕೇಳ್ತಾರೆ, ಏನಕ್ಕೆ ನೀವು ಇಂಜೆಕ್ಷನ್ ಅನ್ನ ಕೊಡ್ತಾ ಇದ್ದೀರಾ, ಯಾರು ಹೇಳಿದ್ರು ಅಂತ. ಡಾಕ್ಟರ್ ಹೇಳಿದರೆ ಹಾಗಾಗಿ ಈ ಇಂಜೆಕ್ಷನ್ ಅನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಆ ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಆದ್ರೆ ದುರದೃಷ್ಟ ಏನು ಅಂತ ಹೇಳಿದ್ರೆ ಅದು ರಾಂಗ್ ಮೆಡಿಕೇಶನ್ಸ್ ಆಗಿರುತ್ತೆ. ಬೇರೆ ಮಗುವಿಗೆ ಕೊಡಬೇಕಾದಂತಹ ಆ ಒಂದು ಮೆಡಿಕೇಶನ್ ಅನ್ನ ಈ ಮಗುವಿಗೆ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಮಗುವಿಗೆ ಮಗುವಿನ ಬಾಯಿ ಜೊತೆಗೆ ಕಣ್ಣು ಮೇಲೆ ಹೋಗುತ್ತೆ, ಜೊತೆಗೆ ಬಾಯಿಯಿಂದ ನೊರೆ ಕೂಡ ಬರುತ್ತೆ. ಗಾಬರಿಗೊಂಡಂತಹ ಸಿಸ್ಟರ್ಸ್ ಎಲ್ಲ ಮೇನ್ ಡಾಕ್ಟರ್ಗೆ ಫೋನ್ ಮಾಡಿ ಮಗುವಿಗೆ ರಾಂಗ್ ಮೆಡಿಕೇಶನ್ಸ್ ಆಗಿದೆ, ಅದರ ಹೆಲ್ತ್ ಅಪ್ಸೆಟ್ ಆಗಿದೆ, ಹಾರ್ಟ್ ಬಿಟ್ ನಿಂತಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ ನ ಕೊಡ್ತಾರೆ. ತಕ್ಷಣ ಆ ಡಾಕ್ಟರು ಬಂದು ಅದನ್ನ ಹೆಚ್ಚಿನ ಚಿಕಿತ್ಸೆಗೆ ಒಳಪಟ್ಟಿ ICUಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಮಗುವಿನ ಬ್ರೈನಿಗೆ ಆ ರಾಂಗ್ ಮೆಡಿಕೇಶನ್ ಹೋಗಿರುವಂತದ್ದು ಅಂತ. ಆ ದಿನದಿಂದ ಆ ಮಗು ಇಲ್ಲಿ ತನಕ, ಅಂದ್ರೆ ಈಗ ಅದಕ್ಕೆ 2 ವರ್ಷ ಆಗುತ್ತೆ, ಇನ್ನು 5 ದಿನ ಕಳೆದ್ರೆ, ಈಗ ಇಲ್ಲಿ ತನಕ ಆ ಮಗುವಿನ ಆರೋಗ್ಯದಲ್ಲಿ ಯಾವುದೇ ರೀತಿಯಾಗಿ ಚೇತರಿಕೆ ಕಂಡು ಬಂದಿಲ್ಲ. ಇನ್ಫ್ಯಾಕ್ಟ್ ಆ ಮಗು ಬುದ್ಧಿಮಾಂದ್ಯ ತರ ಆಗಿದೆ, ಅಂದ್ರೆ ಕತ್ತು ನಿಲ್ತಾ ಇಲ್ಲ, ಕೈಕಾಲು ಯಾವುದೇ ರೀತಿಯಾಗಿ ಮೂವ್ಮೆಂಟ್ ಇಲ್ಲ. ಹಾಗಾಗಿ ಪೋಷಕರು ಈಗ ಮಗುವಿನ ಮುಂದಿನ ಸ್ಥಿತಿ ಏನು ಅಂತ ಹೇಳಿ ಇದೇ ಪೀಪಲ್ ಟ್ರೀ ಮುಂದೆ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರಕ್ಷತ್ ಸಿಟಿ ದೀಪ್ತಿ, ಈಗ ಪೋಷಕರ ಆರೋಪ ಇರಬಹುದು ಬಹಳ ಗಂಭೀರ ಆಗಿದೆ, ಇಷ್ಟು ಎಡವಟ್ಟನ್ನ ಮಾಡಿಕೊಂಡಿರುವಂತಹ ಆಸ್ಪತ್ರೆ ಅಥವಾ ಆಸ್ಪತ್ರೆಯ ವೈದ್ಯರು ಏನಂತ ಸಮರ್ಥಿಸಿಕೊಳ್ತಾರೆ ಈಗ?
ಒಂದ್ ಅಂದ್ರೆ ಮಗುವಿಗೆ ಆ ರೀತಿ ಆದಾಗ ಟ್ರೀಟ್ಮೆಂಟ್ ನ ಒಂದ್ ವಾರಗಳ ಕಾಲ ಕೊಡ್ತಾರೆ, ಆದ್ರೆ ಯಾವುದೇ ರೀತಿಯಾಗಿ ಟ್ರೀಟ್ಮೆಂಟ್ ಗೆ ಮಗು ಮ್ಯಾನೇಜ್ ಆಗೋದಿಲ್ಲ, ಅಂದ್ರೆ ಏನು ಅದಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ಇದೇ ವೈದ್ಯರು ಮಗುವನ್ನ ಕರ್ಕೊಂಡು ಹೋಗಿ 3 ತಿಂಗಳ ಕಾಲ ಅದಾದ ಮೇಲೆ ಮಗು ಸರಿ ಹೋಗುತ್ತೆ, ಅಂದ್ರೆ ಅದಕ್ಕೆ ಏನು ಬುದ್ಧಿಮಾಂದ್ಯ ಏನಾಗಿದೆ ಅಥವಾ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗಿದೆ ಅದೆಲ್ಲ ಸರಿ ಹೋಗುತ್ತೆ. 3 ತಿಂಗಳಾದ ಮೇಲೆ ನೀವು ವಾಪಸ್ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ, ಜೊತೆಗೆ ಚಿಕಿತ್ಸಾ ವೆಚ್ಚ ಏನೇನಿದೆ ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ವೈದ್ಯರ ಮಾತಿಗೆ ಒಪ್ಪಿ ಪೋಷಕರು 3 ತಿಂಗಳಾಗುತ್ತೆ 6 ತಿಂಗಳಾಗುತ್ತೆ, ಈಗ 1.5 ವರ್ಷ ಆಗಿದೆ, ಮಗುವಿನ ಆರೋಗ್ಯ ಸ್ಥಿತಿಯಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಆಗಿಲ್ಲ. ಹಾಗಾಗಿ ಇದೇ ವೈದ್ಯರ ಹತ್ರ ಬಂದು ಪೋಷಕರು ಮಾತಾಡಿ ನೀವು ಆ ರೀತಿ ಆ ಟೈಮಲ್ಲಿ ಭರವಸೆ ಕೊಟ್ಟಿದ್ರಲ್ಲ ಅದು ಯಾವುದೇ ರೀತಿಯಾಗಿ ಸುಳ್ಳಾಗಿದೆ, ಮಗುವಿನ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿಲ್ಲ, ದಿನ ದಿನ ಮಗುವಿನ ಆರೋಗ್ಯ ಬೇರೆ ರೀತಿಯಲ್ಲೇ ಸಾಗ್ತಾ ಇದೆ, ಅದಕ್ಕೆ ಏನೂ ಅರ್ಥ ಆಗ್ತಾ ಇಲ್ಲ, ಜೊತೆಗೆ ಊಟ ಮಾಡ್ತಾ ಇಲ್ಲ. ಈ ರೀತಿಯಲ್ಲಿ ಕಂಪ್ಲೇಂಟ್ಸ್ ಕೊಡ್ಬೇಕಾದ್ರೆ ಈ ವೈದ್ಯರು ಹೇಳುವಂತದ್ದು ಇಲ್ಲ, ಈ ಮಗುನ ನಾವು ಟ್ರೀಟೇ ಮಾಡಿಲ್ಲಲ್ವಾ, ನೀವ್ ಯಾವಾಗ ಕರ್ಕೊಂಡ್ ಬಂದಿದ್ರ, ನೀವ್ ಯಾರು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದಾರೆ ರಕ್ಷತ್ ಶೆಟ್ಟಿ. ಈಗ ದೀಪ್ತಿ, ಆಸ್ಪತ್ರೆ ಅವರು ತಮ್ಮ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ಈ ಹೊತ್ತಲ್ಲಿ ರೆಡಿ ಇಲ್ಲ ಅಂತ ಹೇಳಿದ್ರಿ, ಸೊ ಮುಂದಕ್ಕೆ ಪೋಷಕರಿಗೆ ಇರುವಂತ ಆಪ್ಷನ್ ಏನು, ಕಂಪ್ಲೇಂಟ್ ಏನಾದ್ರೂ ಕೊಡೋದಕ್ಕೆ ಸಾಧ್ಯ ಆಗತ್ತಾ? ಪೋಷಕರು ಈಗಾಗಲೇ KMC ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ, ಜೊತೆಗೆ ಅವರಿಗೆ ಮುಂದಿರುವಂತಹ ಒಂದು ಕೈಗೊಂಡಿರುವಂತಹ ತೀರ್ಮಾನ ಏನು ಅಂತ ಹೇಳಿದ್ರೆ, ಕೂಡಲೇ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರೆಲ್ಲ ಜೊತೆಗೆ ಟ್ರೈನಿ ನರ್ಸ್ ಇದ್ರು, ಹಾಗೆ ಆ ಟ್ರೈನಿ ಸ್ಟೂಡೆಂಟ್ ಯಾರಿದ್ರು, ಜೊತೆಗೆ ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್ ಇರ್ಬೋದು ಅಥವಾ ಗೊರಗೊಂಟೆಪಳ್ಳಿಯ ಪೀಪಲ್ ಟ್ರೀ ಆಸ್ಪತ್ರೆಯ ಸಿಇಒ ಆಗಿರುವಂತಹ ಚಂದ್ರಶೇಖರ್ ಇರ್ಬೋದು, ಇವರೆಲ್ಲರ ಮೇಲೆ ಒಂದು FIR ದಾಖಲು ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ ಈ ತೀರ್ಮಾನಕ್ಕೆ ಇದ್ದಾರೆ. ಇದ್ರ ಮೇಲೆ KMC ಆಕ್ಟ್ ಅಡಿಯಲ್ಲಿ ಯಾವ ರೀತಿಯಾಗಿ ಆಸ್ಪತ್ರೆಯ ಲೈಸೆನ್ಸ್ ಕ್ಯಾನ್ಸಲ್ ಆಗಿರುವಂತದ್ದು ಅಥವಾ ಪೊಲೀಸ್ ಅಧಿಕಾರಿಗಳಿಂದ ಯಾವ ರೀತಿಯಾಗಿ ಮುಂದಿನ ಒಂದು ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ರಕ್ಷಿತ್ ಶೆಟ್ಟಿ. ಆ ರೀತಿಯ ಒಂದು ತೀರ್ಮಾನಕ್ಕೆ ಈಗ ಪೋಷಕರು ಬಂದಿರುವಂತದ್ದು. ಥ್ಯಾಂಕ್ ಯು ದೀಪ್ತಿ.